ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಮ್ ಫೋಕಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ತಾ ಇದ್ದೇವೆ ಈ ರಿವಿಷನ್ ಸಿರೀಸ್ನ ಏಳನೇ ವಿಡಿಯೋ ಇದಾಗಿದ್ದು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂತಂತಂದರೆ ಈ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಯೂಟ್ಯೂಬ್ ಚಾನಲ್ನಲ್ಲಿ ರಿವಿಷನ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ಹಿಂದಿನ ಆರು ವಿಡಿಯೋಗಳನ್ನು ನೋಡಿಕೊಂಡು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು ಅದೇ ರೀತಿಯಾಗಿ ಈ ಏಳನೇ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಭಾರತದಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಥವಾ ದಿವಾಳಿತನ ನೀತಿಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಗಳಲ್ಲಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಅಥವಾ ಎರಡು ಸಾವಿರದ ಹದಿನೆಂಟು ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಎರಡು ಸಾವಿರದ ಹದಿನಾರನೇ ಇಸುವಿಯಲ್ಲಿ ಭಾರತದಲ್ಲಿ ಈ ಐ ಬಿ ಸಿ ಅಥವಾ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಜಾರಿಗೊಳಿಸಲಾಗಿತ್ತು ಆಪ್ಷನ್ ತ್ರೀ ವಾಸ್ ರೈಟ್ ಆನ್ಸರ್ ಭಾರತದಲ್ಲಿ ಈ ಸಾಲವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಯಾಗಿರ್ಬಹುದು ಅಥವಾ ಯಾವುದೇ ಕಂಪನಿಗಳಾಗಿರಬಹುದು ಆ ಒಂದು ಪಡೆದ ಸಾಲವನ್ನು ಮರುಪಾವತಿ ಮಾಡದೇ ಇರುವಂತಹ ಸ್ಥಿತಿಯನ್ನು ಇನ್ಸಾಲ್ವೆನ್ಸಿ ಅಥವಾ ದಿವಾಳಿತನ ಅಂತ ಗುರುತಿಸಲಾಗುತ್ತೆ ಭಾರತದಲ್ಲಿ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ಇದ್ದಂತಹ ಈ ದಿವಾಳಿತನಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲ ಕಾನೂನುಗಳನ್ನು ಕ್ರೋಢೀಕರಿಸುವುದರ ಮೂಲಕ ಕನ್ಸಾಲಿಡೇಟ್ ಮಾಡುವುದರ ಮೂಲಕ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ಜಾರಿಗೊಳಿಸಲಾಗುತ್ತೆ ಆಗಲೇ ತಿಳಿಸಿದ ಹಾಗೆ ಈ ದಿವಾಳಿತನ ಅಂತ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಈ ಎರಡು ಪದಗಳಿಗೂ ಕೂಡ ಕನ್ನಡದಲ್ಲಿ ಅರ್ಥ ಬರುತ್ತೆ ಆದರೆ ಈ ಟೆಕ್ನಿಕಲ್ಲಾಗಿ ಐ ಬಿ ಸಿ ಕೋಡ್ನಲ್ಲಿ ಈ ಎರಡು ಪದಗಳಿಗೆ ವಿಶೇಷವಾದಂತಹ ಒಂದು ಡೆಫಿನಿಷನ್ ವ್ಯಾಖ್ಯಾನವನ್ನು ನೀಡಲಾಗಿದೆ ಇನ್ಸಾಲ್ವೆನ್ಸಿ ಅಂತಂದರೆ ಜನರಲ್ ಟರ್ಮ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಯಾಗಿರಬಹುದು ಇಂಡಿವಿಜುವಲ್ ಅಥವಾ ಯಾವುದೇ ಒಂದು ಫರ್ಮ್ ಅಥವಾ ಕಂಪನಿಗಳಾಗಿರಬಹುದು ಸೊ ಈ ಕಂಪನಿ ಅಥವಾ ವ್ಯಕ್ತಿಗಳಿಗೆ ತಾವು ಪಡೆದುಕೊಂಡಿರುವಂತಹ ಅಂದರೆ ಬ್ಯಾಂಕ್ಗಳಿಂದ ಪಡೆದುಕೊಂಡಿರುವಂತಹ ಸಾಲವನ್ನು ಮರುಪಾವತಿ ಮಾಡದೇ ಇರುವಂತಹ ಒಂದು ಪ ಪರಿಸ್ಥಿತಿಯನ್ನು ಅಥವಾ ರೀಪೇ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ಇನ್ಸಾಲ್ವೆನ್ಸಿ ಅಂತ ಜನರಲ್ ಟರ್ಮಲ್ಲಿ ನಾವು ಗುರುತಿಸ್ತೇವೆ ಇದು ಐ ಬಿ ಸಿ ಕೋಡ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅದೇ ರೀತಿಯಾಗಿ ಬ್ಯಾಂಕ್ ರಪ್ಸಿ ಅಂತಂದರೆ ಕನ್ನಡದಲ್ಲಿ ದಿವಾಳಿತನ ಅಂತ ಬಂದರೂ ಸಹ ಟೆಕ್ನಿಕಲ್ಲಿ ಇದರ ವ್ಯಾಖ್ಯಾನವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಯಾವುದೇ ಒಂದು ಕೋರ್ಟ್ ಅಥವಾ ಯಾವುದೇ ಒಂದು ನ್ಯಾಯಾಂಗದ ಜುರಿಸ್ಟಿಕ್ಷನ್ನಲ್ಲಿರುವಂತಹ ಸಂಸ್ಥೆಯ ಮೂಲಕ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಕಂಪನಿಗಳು ತಾವು ಪಡೆದುಕೊಂಡಿರುವಂತಹ ಸಾಲವನ್ನು ಮರುಪಾವತಿ ಮಾಡದೇ ಇರುವಂತಹ ಸಂದರ್ಭವನ್ನು ಅಥವಾ ಸ್ಥಿತಿಯನ್ನು ಕಾನೂನುಬದ್ಧವಾಗಿ ಘೋಷಣೆ ಮಾಡಿದರೆ ಅಂದರೆ ಕೋರ್ಟ್ಗಳ ಮುಖಾಂತರ ಈ ಲೀಗಲ್ ಡಿಕ್ಲೇರೇಷನ್ ಆದರೆ ಆ ಒಂದು ಸ್ಥಿತಿಯನ್ನು ಬ್ಯಾಂಕ್ ಕ್ರಪ್ಸಿ ಅಂತ ಕರೆಯಲಾಗುತ್ತೆ ಸೊ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ ಕ್ರಪ್ಸಿ ಇದರ ನಡುವಿನ ಡಿಫ್ರೆನ್ಸ್ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೋತೀನಿ ಬ್ಯಾಂಕ್ ರಪ್ಸಿ ಅಂತಂದರೆ ಯಾವುದೇ ಒಂದು ಕಾಂಪಿಟೆಂಟ್ ಜ್ಯುರಿಸ್ಟಿಕ್ಷನ್ ಅಥವಾ ನ್ಯಾಯಾಂಗ ನ್ಯಾಯ ವ್ಯವಸ್ಥೆಯ ಮೂಲಕ ಕಾನೂನುಬದ್ಧವಾಗಿ ಆ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ದಿವಾಳಿಯಾಗಿದ್ದಾನೆ ಅಂತ ಘೋಷಣೆ ಮಾಡಿದಂತಹ ಪರಿಸ್ಥಿತಿಯನ್ನು ಬ್ಯಾಂಕ್ ಅಂತ ಘೋಷಣೆ ಮಾಡಲಾಗುತ್ತೆ ಅಥವಾ ಗುರುತಿಸಲಾಗುತ್ತೆ ಇನ್ನು ಭಾರತದಲ್ಲಿ ಈ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ಇದ್ದಂತಹ ಎಲ್ಲ ಇನ್ಸಾಲ್ವೆನ್ಸಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಕನ್ಸಾಲಿಡೇಟ್ ಮಾಡುವುದರ ಮೂಲಕ ಅಥವಾ ಕ್ರೋಢೀಕರಿಸುವುದರ ಮೂಲಕ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಾಪ್ಸಿ ಕೋಡನ್ನು ಜಾರಿಗೊಳಿಸಲಾಗುತ್ತೆ ಮತ್ತು ಇದರಿಂದ ಇನ್ನೊಂದು ಪ್ರಮುಖವಾದಂತಹ ಉಪಯೋಗ ಏನು ಅಂತಂದರೆ ಈ ಬ್ಯಾಂಕ್ಗಳಿಂದ ಪಡೆದುಕೊಂಡಂತಹ ಸಾಲವನ್ನು ಮರುಪಾವತಿ ಮಾಡದೇ ಹೋದರೆ ಬ್ಯಾಂಕ್ಗಳಿಗೂ ಕೂಡ ಆ ಒಂದು ಸಾಲ ಹೊರೆಯಾಗಿ ಪರಿಣಮಿಸುತ್ತದೆ ಆ ಒಂದು ಪರಿಸ್ಥಿತಿಯನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಗುರುತಿಸಲಾಗುತ್ತೆ ಕನ್ನಡದಲ್ಲಿ ಅನುತ್ಪಾದಕ ಆಸ್ತಿಗಳು ಅಂತ ಆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ಗಳ ಸಾಲವನ್ನು ಗುರುತಿಸಲಾಗುತ್ತೆ ಸೊ ಈ ಒಂದು ಎನ್ ಪಿ ಎ ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳನ್ನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲೂ ಕೂಡ ಮತ್ತು ಈ ಕಂಪನಿಗಳಿಗೆ ಒಂದು ಪ್ರಮುಖವಾದಂತಹ ಎಕ್ಸಿಟ್ ಪ್ಲ್ಯಾನನ್ನು ಒದಗಿಸುವುದು ಮತ್ತು ಈ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲೂ ಅಥವಾ ರೈಟ್ ಆಫ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಎರಡು ಸಾವಿರದ ಹದಿನಾರರಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಈ ಐ ಬಿ ಸಿ ಕೋಡನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತಂದರೆ ಎರಡು ಸಾವಿರದ ಹದಿನಾರನೇ ಇಸುವಿಯಲ್ಲಿ ಸ್ಥಾಪನೆಯಾದಂತಹ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾ ಐ ಬಿ ಬಿ ಐ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಮಂಡಳಿಯ ಮೂಲಕ ಈ ಐ ಬಿ ಸಿ ಕೋಡನ್ನು ಅನುಷ್ಠಾನಗೊಳಿಸಲಾಗುತ್ತೆ ಈ ಕಂಪನಿಗಳು ಮತ್ತು ಬ್ಯಾಂಕ್ಗಳ ನಡುವಿನ ಈ ಒಂದು ಘರ್ಷಣೆಯನ್ನು ಕಡಿಮೆ ಮಾಡುವುದರ ಮೂಲಕ ಆ ಒಂದು ಬ್ಯಾಂಕ್ಗಳ ಎನ್ ಪಿ ಎಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಇದು ಸಾಕಷ್ಟು ಸಹಾಯಕಾರಿ ಆಗಿದೆ ಭಾರತದ ಒಂದು ಪ್ರಮುಖವಾದಂತಹ ಹೆಜ್ಜೆ ಅಂತ ಈ ಒಂದು ಐ ಬಿ ಸಿ ಕೋಡ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಮೊದಲ ಪೂರ್ಣ ಪ್ರಮಾಣದ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಪ್ಯೂಟಿಂಗ್ ಸ್ಟ್ಯಾಕ್ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಅದರ ಹೆಸರು ಏನು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಆಕೃತಿ ಎ ಐ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪ್ಷನ್ ಎರಡು ಕೃತ್ರಿಮ್ ಎ ಐ ಆಪ್ಷನ್ ಮೂರು ಭಾರತ್ ಎ ಐ ಆಪ್ಷನ್ ನಾಲ್ಕು ಭವಿಷ್ ಎ ಐ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಓಲಾ ಕಂಪನಿ ಮಲ್ಟಿ ನ್ಯಾಷನಲ್ ಕಂಪನಿಯ ಮುಖಾಂತರ ದೇಶೀಯವಾಗಿ ಭಾರತದಲ್ಲಿ ಕೃತ್ರಿಮ್ ಎ ಐ ಅನ್ನುವ ಈ ಒಂದು ಚಾಟ್ ಬಾಟನ್ನು ಡೆವಲಪ್ ಮಾಡಲಾಗಿದೆ ಈ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಆಧಾರದ ಮೇಲೆ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಪ್ಲಾಟ್ಫಾರ್ಮ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕೃತ್ರಿಮ್ ಎ ಐ ಅನ್ನೋದು ಇದರ ಹೆಸರಾಗಿದೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಈ ಮಲ್ಟಿ ನ್ಯಾಷನಲ್ ರೈಡ್ ಶೇರಿಂಗ್ ಕಂಪನಿಯಾಗಿರುವಂತಹ ಓಲಾದ ಸಿ ಇ ಓ ಆಗಿರುವಂತಹ ಭವಿಷ್ ಅವ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಕೃತ್ರಿಮ್ ಎ ಐ ಅನ್ನುವ ಈ ಒಂದು ಚಾಟ್ ಬಾಟನ್ನು ಡೆವಲಪ್ ಮಾಡಲಾಗಿದೆ ಭಾರತದ ಈ ದೇಶೀಯ ಭಾಷೆಗಳಾದಂತಹ ಕೆಲವೊಂದಿಷ್ಟು ಇಪ್ಪತ್ತು ಭಾಷೆಗಳಲ್ಲಿ ಇನ್ಪುಟನ್ನು ಮತ್ತು ಹತ್ತು ಭಾಷೆಗಳಲ್ಲಿ ಔಟ್ಪುಟನ್ನು ನೀಡುವಂತಹ ಸಾಮರ್ಥ್ಯವನ್ನು ಈ ಕೃತ್ರಿಮ್ ಎ ಐ ಅನ್ನುವ ಪ್ಲ್ಯಾಟ್ಫಾರ್ಮ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಇದು ಈ ಚಾಟ್ ಜಿ ಪಿ ಟಿ ಅಂತ ಏನು ಕರಿತೇವೆ ಚಾಟ್ ಜಿ ಪಿ ಟಿ ಅನ್ನುವ ಎ ಐ ಚ್ಯಾಟ್ ಬಾಡ್ ಟೂಲ್ ಏನಿದೆ ಸೊ ಅದೇ ರೀತಿಯಾಗಿ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ ವೇದಿಕೆಯಾಗಿದೆ ಅಂತ ನಾವು ಕೃತ್ರಿಮ್ ಎ ಐ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಮನೆಯಿಂದ ಮತ ನೀಡುವಂತಹ ಸೌಲಭ್ಯ ವೋಟ್ ಫ್ರಮ್ ಹೋಮ್ ಅನ್ನುವ ಸೌಲಭ್ಯವನ್ನು ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈ ಕೆಳಗಿನ ಭಾರತದ ಯಾವ ನಾಗರಿಕರಿಗೆ ವಿಸ್ತರಿಸಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಎಂಬತ್ತು ವಯ ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಗರಿಕರಿಗೆ ಆಪ್ಷನ್ ಎರಡು ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಮಾಣೀಕೃತವಾದಂತಹ ಅಂಗವೈಕಲ್ಯವನ್ನು ಹೊಂದಿರುವಂತಹ ಈ ಪರ್ಸನ್ ವಿತ್ ಡಿಸ್ಎಬಿಲಿಟಿ ವಿಕಲಚೇತನರಿಗೆ ಆಪ್ಷನ್ ಮೂರು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಮಾಣೀಕೃತವಾದಂತಹ ಅಂಗವೈಕಲ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ಅಥವಾ ಪರ್ಸನ್ ವಿತ್ ಡಿಸ್ಎಬಿಲಿಟಿ ಅಂಗ ವಿಕಲಚೇತನರಿಗೆ ಅಂತ ಮೂರನೇ ಆಪ್ಷನ್ ಇದೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಈ ಮೇಲಿನ ಎಲ್ಲ ನಾಗರಿಕರಿಗೂ ಕೂಡ ವೋಟ್ ಫ್ರಮ್ ಹೋಮ್ ಅನ್ನುವ ಸೌಲಭ್ಯವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ವಿಸ್ತರಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಸೊ ಇಲ್ಲಿ ಟ್ರಿಕಿ ಕ್ವಶನ್ ಆಗಿತ್ತು ಫೋರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಫೋರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಅಂತಂದರೆ ಆಬ್ವಿಯಸ್ಲಿ ಏಯ್ಟಿ ಪರ್ಸೆಂಟ್ ಕೂಡ ಕವರ್ ಆಗುತ್ತೆ ಸೊ ಹೀಗಾಗಿ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕರೆಕ್ಟ್ ಆಗುತ್ತೆ ನಾಗಲೇ ತಿಳಿಸಿದ ಹಾಗೆ ಈ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಸರ್ಟಿಫೈ ಆದಂತಹ ಅಂಗವೈಕಲ್ಯವನ್ನು ಹೊಂದಿದಂತಹ ವಿಕಲಚೇತನರಿಗೆ ಎಂಬತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಭಾರತೀಯ ನಾಗರಿಕರಿಗೆ ಈ ಮನೆಯಿಂದ ಮತ ಚಲಾಯಿಸುವಂತಹ ಸೌಲಭ್ಯವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ಜಾಗತಿಕ ಹವಾಮಾನ ವರದಿ ಈ ಒಂದು ರಿಪೋರ್ಟನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಇದೆ ವಿಚ್ ಆಫ್ ದ ಅವೋ ಇನ್ಸ್ಟಿಟ್ಯೂಷನ್ ಪಬ್ಲಿಷಸ್ ದ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ರಿಪೋರ್ಟ್ ಅಂತ ಪ್ರಶ್ನೆ ಇದ್ದು ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಂತನ್ನುವ ವರದಿಯನ್ನು ಪಬ್ಲಿಷ್ ಮಾಡುವಂಥ ಸಂಸ್ಥೆ ಆಪ್ಷನ್ ಒಂದು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಥವಾ ಡಬ್ಲ್ಯೂ ಎಮ್ ಒ ಆಪ್ಷನ್ ಎರಡು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಆಪ್ಷನ್ ಮೂರು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಥವಾ ಆಪ್ಷನ್ ನಾಲ್ಕು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಯು ಸಿ ಎನ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅನ್ನುವ ಸಂಸ್ಥೆಯ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರರ ಜಾಗತಿಕ ಹವಾಮಾನ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ಕಳೆದ ವರ್ಷ ಈ ಹಿಂದಿನ ದಶಕಕ್ಕೆ ಕಂಪೇರ್ ಮಾಡಿದರೆ ದಶಕದಲ್ಲಿನ ಎಲ್ಲ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚಿನ ಉಷ್ಣಾಂಶವನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲ ರಿಪೋರ್ಟನ್ನು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಮುಖಾಂತರ ಮತ್ತು ಇತರ ಕೆಲವೊಂದಿಷ್ಟು ಪ್ರಮುಖ ಸಹಭಾಗಿತ್ವ ಹೊಂದಿದಂತಹ ಸಂಸ್ಥೆಗಳ ಮುಖಾಂತರ ಪಬ್ಲಿಷ್ ಮಾಡಲಾಗಿದೆ ಡಬ್ಲ್ಯೂ ಎಮ್ ಒ ಅಂತ ನೆನಪಿಟ್ಕೊಂಡ್ರೆ ಸಾಕು ಸೊ ಈ ಸಂಸ್ಥೆಯ ಮೂಲಕ ಈ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೊ ಅನ್ನುವ ಈ ಒಂದು ಪುರಸ್ಕಾರ ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಅಂತ ಪ್ರಶ್ನೆ ಇದೆ ಯಾವ ದೇಶ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ನೇಪಾಳ ಆಪ್ಷನ್ ಎರಡು ಮಾಲ್ಡೀವ್ಸ್ ಆಪ್ಷನ್ ಮೂರು ಭೂತಾನ್ ಅಥವಾ ಆಪ್ಷನ್ ನಾಲ್ಕು ಶ್ರೀಲಂಕಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಮೂರು ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೊ ಪ್ರಶಸ್ತಿಯನ್ನು ಭಾರತದ ಪ್ರಧಾನಮಂತ್ರಿಯವರಿಗೆ ಇತ್ತೀಚೆಗೆ ನೀಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಭೂತಾನ್ ಈಸ್ ರೈಟ್ ಆನ್ಸರ್ ಭೂತಾನ್ ದೇಶದ ರಾಜನಾಗಿರುವಂತಹ ಜಿಗ್ಮೆ ಖೇಸರ್ ನಾಮ್ಗ್ಯಾಲ್ ವಾಂಗ್ಚುಕ್ ಈ ಇಮೇಜ್ನಲ್ಲಿ ನೋಡ್ಬೋದು ಸೊ ಇವರಿಂದ ಭೂತಾನ್ ದೇಶದ ಅತ್ಯುನ್ನತ ಪುರಸ್ಕಾರವಾಗಿರುವಂತಹ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೊ ಅನ್ನುವ ಈ ಒಂದು ಪುರಸ್ಕಾರವನ್ನು ಭಾರತದ ಪ್ರಧಾನಮಂತ್ರಿಯವರಿಗೆ ನೀಡಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸರಿಯಾದ ಉತ್ತರ ಭೂತಾನ್ ಆಗುತ್ತೆ ಗುಲಾಬಿ ಮೀನಕರಿ ಅನ್ನುವ ಈ ಕರಕುಶಲ ಕಲೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಬಿಹಾರ್ ರಾಜಸ್ಥಾನ್ ಗುಜರಾತ್ ಅಥವಾ ಉತ್ತರ ಪ್ರದೇಶ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶದಲ್ಲಿ ಪ್ರಸಿದ್ಧವಾದಂತಹ ಈ ಗುಲಾಬಿ ಮೀನಕರಿ ಅನ್ನುವ ಕರಕುಶಲ ಕಲೆಯನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಉತ್ತರ ಪ್ರದೇಶದ ಈ ವಾರಣಾಸಿಯ ಬಳಿ ಗೈ ಘಾಟ್ ಅನ್ನುವ ಸ್ಥಳದಲ್ಲಿ ಈ ಗುಲಾಬಿ ಮೀನಕರಿ ಅನ್ನುವ ಕರಕುಶಲ ವಸ್ತುಗಳ ಒಂದು ವಿಶೇಷವಾದಂತಹ ಕಲೆಯನ್ನು ಕಲಾ ಪ್ರಕಾರವನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ ಮೂಲವಾಗಿ ಪರ್ಷಿಯಾದಿಂದ ಆಮದು ಮಾಡಿಕೊಳ್ಳಲಾಗಿರುವಂತಹ ಈ ಕಲಾ ಪ್ರಕಾರದಲ್ಲಿ ಈ ಲೋಹದ ವಸ್ತುಗಳ ಮೇಲೆ ವಿವಿಧ ಬಣ್ಣಗಳನ್ನು ಬೆಸೆಯುವುದರ ಮೂಲಕ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಸುಂದರವಾದಂತಹ ಕಲಾಕೃತಿಗಳನ್ನು ತಯಾರು ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಹದಿನೇಳನೇ ಶತಮಾನದಲ್ಲಿ ಮುಘಲ್ ಆಡಳಿತದ ಸಂದರ್ಭದಲ್ಲಿ ಈ ಪರ್ಷಿಯನ್ ಎನಾಮಲಿಸ್ಟ್ಗಳಿಂದ ಅವು ಅವರನ್ನು ಇಲ್ಲಿ ಕರೆಸಿಕೊಂಡು ಅಂದರೆ ವಾರಣಾಸಿಯಲ್ಲಿ ಕರೆಸಿಕೊಂಡು ಈ ವಿಶೇಷವಾದಂತಹ ಗುಲಾಬಿ ಮೀನಕರಿ ಅನ್ನುವ ಕರಕುಶಲ ಕಲೆಯನ್ನು ಪ್ರಾರಂಭ ಮಾಡಲಾಗಿತ್ತು ಸಾಮಾನ್ಯವಾಗಿ ಲೋಹದ ವಸ್ತುಗಳಾದಂತಹ ಆಭರಣಗಳು ಗೃಹಾಲಂಕಾರ ವಸ್ತುಗಳ ಮೇಲೆ ಈ ಒಂದು ವಿಶೇಷವಾದಂತಹ ಕಲೆಯನ್ನು ರೂಪಿಸಲಾಗುತ್ತೆ ಅಂತ ನಾವು ಈ ಒಂದು ಇಮೇಜ್ನಲ್ಲಿ ಸ್ಯಾಂಪಲನ್ನು ಕೂಡ ನೋಡ್ಬೋದಾಗಿದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಕೇಂದ್ರ ಗೃಹ ಸಚಿವರು ಆಪ್ಷನ್ ಎರಡು ಪ್ರಧಾನಮಂತ್ರಿಗಳು ಆಪ್ಷನ್ ಮೂರು ರಾಷ್ಟ್ರಪತಿಗಳು ಅಥವಾ ಆಪ್ಷನ್ ನಾಲ್ಕು ಕೇಂದ್ರ ರಕ್ಷಣಾ ಮಂತ್ರಿಗಳು ಅಂತ ಇದೆ ಆಗಲೇ ಡಿಸ್ಕಸ್ ಮಾಡಿದ್ವಿ ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ಭಾರತದ ಪ್ರಧಾನ ಮಂತ್ರಿಯವರು ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ ನೋಟ್ ಮಾಡಿಟ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ರಾಜ್ಯದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರನ್ನು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧಿಕಾರ ಅಧ್ಯಕ್ಷತೆಯನ್ನು ಆಯಾ ರಾಜ್ಯಗಳ ಚೀಫ್ ಮಿನಿಸ್ಟರ್ಸ್ ಅಥವಾ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ರಾಜ್ಯದಲ್ಲಿ ಆಯಾ ರಾಜ್ಯದ ರಾ ಮುಖ್ಯಮಂತ್ರಿಗಳು ಅಂತ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಇದರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಎರಡು ಸಾವಿರದ ಐದನೇ ಇಸುವೆಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ಸ್ಥಾಪನೆ ಮಾಡಲಾಗುತ್ತೆ ದೇಶದಾದ್ಯಂತ ವಿಪತ್ತುಗಳಿಗೆ ಸಮಯೋಚಿತವಾದಂತಹ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಒಂದು ನಿರ್ದಿಷ್ಟವಾದಂತಹ ನೀತಿಗಳನ್ನು ರೂಪಿಸುವುದು ಯೋಜನೆಗಳನ್ನು ರೂಪಿಸುವುದು ಮತ್ತು ನಿರ್ದಿಷ್ಟವಾದಂತಹ ಗೈಡ್ಲೈನ್ಸ್ಗಳನ್ನು ಹಾಕುವಂತಹ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ವಹಿಸಿರುವಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮುಂದಿನ ರಿವಿಷನ್ ಪ್ರಶ್ನೆ ವಿಶ್ವ ವಿಖ್ಯಾತವಾಗಿರುವಂತಹ ಸಮ್ಮಕ್ಕ ಸಾರಕ್ಕ ಅನ್ನುವ ಜಾತ್ರೆಯನ್ನು ಬುಡಕಟ್ಟು ಜಾತ್ರೆಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ತೆಲಂಗಾಣ ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ ನಾಲ್ಕು ತಮಿಳುನಾಡು ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ತೆಲಂಗಾಣ ರಾಜ್ಯದಲ್ಲಿ ಈ ಏಷ್ಯಾದಲ್ಲೇ ಅತಿ ದೊಡ್ಡ ಬುಡಕಟ್ಟು ಸಮುದಾಯದ ಜಾತ್ರೆಯಾದಂತಹ ಸಮ್ಮಕ್ಕ ಸಾರಕ್ಕ ಜಾತ್ರೆಯನ್ನು ಆಚರಿಸಲಾಗುತ್ತೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಹೇಳೋದಾದರೆ ಈ ಎತ್ತೂರ್ ನಗರಂ ಅನ್ನುವ ವನ್ಯಜೀವಿ ಅಭಯಾರಣ್ಯ ಇದು ತೆಲಂಗಾಣದಲ್ಲಿದೆ ಈ ಒಂದು ಪ್ರದೇಶದಲ್ಲಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಕೊಯಾ ಬುಡಕಟ್ಟು ಸಮುದಾಯದವರಿಂದ ಈ ಸಮ್ಮಕ್ಕ ಸಾರಕ್ಕ ಅನ್ನುವ ಹೆಸರಿನ ಜಾತ್ರೆಯನ್ನು ಆಚರಿಸಲಾಗುತ್ತೆ ಸಮ್ಮಕ್ಕ ಸಾರಕ್ಕ ಅನ್ನುವ ಈ ಬುಡಕಟ್ಟು ಸಮುದಾಯದವರ ದೇವತೆಯನ್ನು ಆರಾಧಿಸುವಂತಹ ಒಂದು ಜಾತ್ರೆಯಾಗಿದೆ ಇದನ್ನು ಮೇದಾರಾಮ್ ಜಾತ್ರೆ ಅಂತ ಕೂಡ ಈ ತೆಲಂಗಾಣ ರಾಜ್ಯದಲ್ಲಿ ಗುರುತಿಸಲಾಗುತ್ತೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಈ ಜಾತ್ರೆಯನ್ನು ಆಚರಿಸಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಯತೂರ್ ನಗರ ವನ್ಯಜೀವಿ ಅಭಯಾರಣ್ಯ ತೆಲಂಗಾಣದಲ್ಲಿದೆ ಅಂತ ಕೂಡ ಈ ಎನ್ವೈರಮೆಂಟ್ ರಿಲೇಟೆಡ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ನೇತ್ರಾವತಿ ನದಿಯು ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆಪ್ಷನ್ ಎರಡು ಚಿಕ್ಕಮಗಳೂರು ಜಿಲ್ಲೆ ಆಪ್ಷನ್ ಮೂರು ಉತ್ತರ ಕನ್ನಡ ಅಥವಾ ಆಪ್ಷನ್ ನಾಲ್ಕು ಶಿವಮೊಗ್ಗ ಜಿಲ್ಲೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಹರಿಯುತ್ತದೆ ಸೋರಿ ಹುಟ್ಟುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ನೇತ್ರಾವತಿಯ ನದ ನದಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇದು ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆ ಶ್ರೇಣಿಯ ಎಲ್ಲನೇರ್ ಘಟ್ಟಗಳ ಬಳಿ ಬಾ ಬಂಗ್ರಾ ಬಾಳಿಕೆ ಅನ್ನುವ ಅರಣ್ಯ ಪ್ರದೇಶದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅಂದರೆ ಈ ನೇತ್ರಾವತಿ ನದಿ ಹುಟ್ಟುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಇದರ ಪ್ರಮುಖವಾದಂತಹ ಉಪನದಿ ಯಾವುದು ಅಂತಂದರೆ ಕುಮಾರಧಾರ ನದಿ ಏನಿದೆ ಉಪ್ಪಿನ ಅಂಗಡಿಯ ಬಳಿ ಈ ನೇತ್ರಾನವತಿ ನದಿಯನ್ನು ಸೇರುತ್ತದೆ ಮುಂದೆ ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರವನ್ನು ಈ ನೇತ್ರಾವತಿ ನದಿ ಸೇರುತ್ತದೆ ಅದೇ ರೀತಿಯಾಗಿ ಈ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವಂತಹ ಧರ್ಮಸ್ಥಳ ಕೂಡ ಈ ನೇತ್ರಾವತಿ ನದಿ ದಂಡೆಯ ಮೇಲೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಮುಂದಿನ ರಿವಿಷನ್ ಪ್ರಶ್ನೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಒಂದು ಸಂಸ್ಥೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಪ್ಷನ್ ಎರಡು ಎರಡು ಸಾವಿರದ ಎಂಟು ಆಪ್ಷನ್ ಮೂರು ಎರಡು ಸಾವಿರದ ಹನ್ನೆರಡು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಎರಡು ಸಾವಿರದ ಎಂಟನೇ ಇಸಿಯಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ಉಗ್ರವಾದಿಗಳು ಅಟ್ಯಾಕ್ ಮಾಡಿದರು ಸೊ ಅದಕ್ಕೆ ರೆಸ್ಪಾನ್ಸ್ ಆಗಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಎಂಟನೇ ಇಸಿಯಲ್ಲಿ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಪ್ರಾರಂಭ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಎರಡು ಸಾವಿರದ ಎಂಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಂದು ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಕೌಂಟರ್ ಟೆರರಿಸಮ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯಾಗಿ ಭಾರತದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದರ ಅಡಿಯಲ್ಲಿ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತು ಈಗ ನೂತನವಾದಂತಹ ಮಹಾನಿರ್ದೇಶಕರನ್ನು ಆಯ್ಕೆ ಮಾಡಲಾಯಿತು ಈ ರಾಷ್ಟ್ರೀಯ ತನಿಖಾ ದನದ ದಳದ ಮುಖ್ಯ ನೂತನ ಮಹಾ ನಿರ್ದೇಶಕರು ಯಾರು ಅಂತಂದರೆ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಸದಾನಂದ ವಸಂತ್ ಅಂತ ನಾವು ಇವರ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಟೂ ಥೌಸಂಡ್ ಏಯ್ಟ್ ಈಸ್ ರೈಟ್ ಆನ್ಸರ್ ಜಲ್ ಜೀವನ್ ಮಿಷನ್ ಈ ಒಂದು ಯೋಜನೆಯನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ಸಚಿವಾಲಯದ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣಾಭಿವೃದ್ಧಿ ಸಚಿವಾಲಯ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅಥವಾ ಜಲ್ ಶಕ್ತಿ ಸಚಿವಾಲಯ ಅಥವಾ ಹಣಕಾಸು ಸಚಿವಾಲಯ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು ಲಾಸ್ಟ್ ಸೆಷನ್ನಲ್ಲಿ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಈ ಜಲ್ ಜೀವನ್ ಮಿಷನ್ ಅನ್ನುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ದೇಶದಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರತ್ಯೇಕವಾದಂತಹ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರಿನ ಸಮರ್ಪಕವಾದಂತಹ ಪೂರೈಕೆಯನ್ನು ಮಾಡುವಂತಹ ಉದ್ದೇಶದಿಂದ ಈ ಜಲ್ ಜೀವನ್ ಮಿಷನ್ನನ್ನು ಲಾಂಚ್ ಮಾಡಲಾಗಿತ್ತು ಸೊ ಸದ್ಯಕ್ಕೆ ಈ ಜಲ್ ಜೀವನ್ ಮಿಷನ್ನನ್ನು ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂದರೆ ಇದರ ಪೇರೆಂಟ್ ಆರ್ಗನೈಸೇಷನ್ ಅಥವಾ ಮಿನಿಸ್ಟ್ರಿ ಯಾವುದು ಅಂತಂದರೆ ಜಲ್ಶಕ್ತಿ ಮಿನಿಸ್ಟ್ರಿಯ ಅಡಿಯಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅನ್ನುವ ಈ ಒಂದು ಡಿಪಾರ್ಟ್ಮೆಂಟ್ನ ಮೂಲಕ ಈ ನೋಡಲ್ ಏಜೆನ್ಸಿಯಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಜಲ್ ಶಕ್ತಿ ಮಂತ್ರಾಲಯ ನೆನ್ಪಿಟ್ಕೊಳ್ಳಿ ಅಥವಾ ಮಿನಿಸ್ಟ್ರಿ ಅಂತ ದೇಶದಾದ್ಯಂತ ಸುಸ್ಥಿರ ನೀರಿನ ಸಮರ್ಪಕವಾದಂತಹ ಸರಬರಾಜು ಮಾಡುವುದು ಮತ್ತು ಒಂದು ಸುಸ್ಥಿರವಾದಂತಹ ನೀರಿನ ನಿರ್ವಹಣೆಯನ್ನು ಮಾಡುವಂತಹ ಉದ್ದೇಶದಿಂದ ಎರಡು ಸಾವಿರದ ವೇಳೆಗೆ ಗ್ರಾಮೀಣ ಪ್ರದೇಶದ ಎಲ್ಲ ಹಳ್ಳಿಗಳಿಗೂ ಕೂಡ ನಲ್ಲಿಯ ಮೂಲಕ ನೀರನ್ನು ಒದಗಿಸುವಂತಹ ಉದ್ದೇಶವನ್ನು ಈ ಒಂದು ಮಿಷನ್ ಹೊಂದಿತ್ತು ಜಲ್ ಜೀವನ್ ಮಿಷನ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು ಹಳ್ಳಿ ಕಡೆ ಹೋದರೆ ಆ ಒಂದು ಪ್ರತಿಯೊಂದು ಮನೆಗೂ ಕೂಡ ಪ್ರತ್ಯೇಕವಾದಂತಹ ನಲ್ಲಿಯ ಮೂಲಕ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನೀವು ನೋಡ್ಬೋದು ಇನ್ನು ಇದು ಒಂದು ಕೇಂದ್ರ ಪ್ರಾಯೋಜಿತವಾದಂತಹ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು ಇದರ ಐವತ್ತು ಪರ್ಸೆಂಟ್ನಷ್ಟು ಫಂಡಿಂಗ್ಸನ್ನು ಕೇಂದ್ರ ಸರ್ಕಾರದಿಂದ ಒದಗಿಸಿದರೆ ಉಳಿದಂತಹ ಐವತ್ತು ಪರ್ಸೆಂಟ್ನಷ್ಟು ಫಂಡಿಂಗ್ಸನ್ನು ರಾಜ್ಯ ಸರ್ಕಾರಗಳಿಂದ ನಿಭಾಯಿಸಲಾಗುತ್ತದೆ ಅದರಲ್ಲಿ ವಿಶೇಷವಾಗಿ ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂತಹ ಪ್ರಮುಖ ರಾಷ್ಟ್ರಗಳು ಮತ್ತು ಸಾರಿ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮುಖ್ಯವಾಗಿ ತೊಂಬತ್ತು ಪರ್ಸೆಂಟ್ನಷ್ಟು ಫಂಡಿಂಗ್ಸನ್ನು ಕೇಂದ್ರ ಸರ್ಕಾರದಿಂದ ಸೆಂಟರ್ನಿಂದ ಮತ್ತು ಹತ್ತು ಪರ್ಸೆಂಟ್ನಷ್ಟು ಈ ಫಂಡಿಂಗ್ಸನ್ನು ಅಥವಾ ನಿಧಿಯ ಪೂರೈಕೆಯನ್ನು ಆಯಾ ರಾಜ್ಯಗಳಿಂದ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಬ್ವಿಯಸ್ಲಿ ಈ ಕೇಂದ್ರ ಸರ್ಕಾರದಿಂದ ಸಂಪೂರ್ಣವಾದಂತಹ ಧನ ಸಹಾಯವನ್ನು ನೀಡುವುದರ ಮೂಲಕ ಈ ಜಲ್ ಜೀವನ್ ಮಿಷನ್ ಇದರ ಒಂದು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯದ ಕುರಿತಾಗಿ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ರಕ್ಷಣಾ ಸಚಿವಾಲಯ ಆಪ್ಷನ್ ಎರಡು ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಮೂರು ವಾಣಿಜ್ಯ ಇಲಾಖೆ ಅಥವಾ ಆಪ್ಷನ್ ನಾಲ್ಕು ಕೇಂದ್ರ ಕಂದಾಯ ಇಲಾಖೆ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಂದ್ರ ಫೈನಾನ್ಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕಂದಾಯ ಇಲಾಖೆಯ ಅಡಿಯಲ್ಲಿ ಈ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ದೇಶದಾದ್ಯಂತ ಈ ಮನಿ ಲಾಂಡ್ರಿಂಗ್ ಆಗಿರ್ಬೋದು ಮತ್ತು ಇತರ ಕೆಲವೊಂದಿಷ್ಟು ವಿದೇಶಿ ವಿನಿಮಯ ಕುರಿತಾದಂತಹ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಏನಿದೆ ಇನ್ವೆಸ್ಟಿಗೇಷನನ್ನು ನಡೆಸೋದು ಅಥವಾ ಅಪರಾಧಿಗಳಿಗೆ ಸೂಕ್ತವಾದಂತಹ ಶಿಕ್ಷೆ ವಿಧಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತಹ ಒಂದು ಮ್ಯಾಂಡೇಟನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಬಗ್ಗೆ ಸಾಕಷ್ಟು ಡಿಟೇಲ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಇದು ಕೇಂದ್ರ ಕಂದಾಯ ಇಲಾಖೆ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಜನ್ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯ ಮುಖಾಂತರ ಭಾರತದ ಈ ಮರುಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನ ರೀಯೂಸೆಬಲ್ ಲಾಂಚ್ ವೆಹಿಕಲ್ ಇ ಎಕ್ಸ್ ಝೀರೋ ಟು ಪುಷ್ಪಕ್ ಅಂತ ಇದರ ಹೆಸರು ಸೊ ಈ ಒಂದು ರೀಯೂಸೆಬಲ್ ಲಾಂಚ್ ವೆಹಿಕಲ್ ಇತ್ತೀಚೆಗೆ ಪರೀಕ್ಷಾರ್ಥವಾಗಿ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಡಿ ಒ ಆಪ್ಷನ್ ಎರಡು ಇಸ್ರೋ ಆಪ್ಷನ್ ಮೂರು ಸ್ಪೇಸ್ ಎಕ್ಸ್ ಅಥವಾ ಆಪ್ಷನ್ ನಾಲ್ಕು ಎಚ್ ಎ ಎಲ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದ್ರೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ಈ ಮರುಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನವಾದಂತಹ ಪುಷ್ಪಕ್ ಅಥವಾ ಆರ್ ಎಲ್ ವಿ ಎಲ್ ಇ ಎಕ್ಸ್ ಜೀರೋ ಟು ಅನ್ನುವ ಈ ಒಂದು ವಾಹನವನ್ನು ಪರೀಕ್ಷಾರ್ಥವಾಗಿ ಪ್ರಯೋಗ ಮಾಡಲಾಯಿತು ಮತ್ತು ಸೇಫ್ ಲ್ಯಾಂಡಿಂಗನ್ನು ಅನ್ನು ಕೂಡ ಮಾಡಲಾಯಿತು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಇತ್ತೀಚೆಗೆ ಕರ್ನಾಟಕದ ಚಿತ್ರದುರ್ಗದಲ್ಲಿರುವಂತಹ ಏರೋನಾಟಿಕ್ ಟೆಸ್ಟ್ ರೇಂಜ್ನಲ್ಲಿ ಈ ಪುಷ್ಪಕ್ ಅನ್ನೋ ಹೆಸರಿನ ಎಲ್ ಇ ಎಕ್ಸ್ ಜೀರೋ ಟೂ ಲ್ಯಾಂಡ್ ಲಾಂಚ್ ವೆಹಿಕಲನ್ನು ಇತ್ತೀಚೆಗೆ ಲ್ಯಾಂಡಿಂಗ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದನ್ನು ಇಸ್ರೋ ಸಂಸ್ಥೆಯ ಮತ್ತು ಇತರ ಕೆಲವೊಂದಿಷ್ಟು ಸಂಸ್ಥೆಗಳ ಮುಖಾಂತರ ಡೆವಲಪ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಚಳಿಗಾಲದಲ್ಲಿ ಈ ವಿಭಿನ್ನ ಸಮಯದಲ್ಲಿ ಹಿಮಪಾತ ಆದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲೆ ಬಿದ್ದಂತಹ ಈ ಮಲ್ಟಿಲೇಯರ್ಡ್ ಐಸನ್ನು ಅಥವಾ ಬಹುಪದರದ ಮಂಜನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಸ್ನೋ ಪ್ಯಾಕ್ಸ್ ಆಪ್ಷನ್ ಎರಡು ಸಿರ್ಕ್ ಆಪ್ಷನ್ ಮೂರು ಐಸ್ ಲೈನ್ ಅಥವಾ ಆಪ್ಷನ್ ನಾಲ್ಕು ಹಿಮ ಕುಸಿತ ಅಥವಾ ಹಿಮಪಾತ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಸ್ನೋ ಪ್ಯಾಕ್ಸ್ ಅಂತ ಕರೀತಾರೆ ಸೊ ಈ ಚಳಿಗಾಲದ ಸಂದರ್ಭದಲ್ಲಿ ಹಿಮಪಾತ ಆದಂತಹ ಸಂದರ್ಭದಲ್ಲಿ ವಿಭಿನ್ನ ಸಮಯದಲ್ಲಿ ಬಿದ್ದಂತಹ ಈ ಹಿಮ ಮಂಜುಗಡ್ಡೆಯಾಗಿ ಏನಾಗುತ್ತೆ ಅಂತಂದರೆ ಹೆಪ್ಪುಗಟ್ಟುತ್ತದೆ ಸೊ ಈ ಒಂದು ಪದರಗಳನ್ನು ಸಂಪೂರ್ಣವಾಗಿ ಇಂಟಿಗ್ರೇಟ್ ಆಗಿ ಸ್ನೋ ಪ್ಯಾಕ್ಸ್ ಅಂತ ಸ್ನೋ ಪ್ಯಾಕ್ಸ್ ಅಂತ ಗುರುತಿಸ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಒನ್ ಸ್ನೋ ಪ್ಯಾಕ್ಸ್ ಈಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಈ ಚುನಾವಣಾ ಶಾಯಿ ಅಥವಾ ಎಲೆಕ್ಟೋರಲ್ ಇಂಕ್ನಲ್ಲಿ ಗಮನಾರ್ಹವಾಗಿ ಬಳಸಲಾಗುವಂತಹ ಒಂದು ಕೆಮಿಕಲ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ ಒಂದು ಫಾರ್ಮಲ್ ಡಿಹೈಡ್ ಆಪ್ಷನ್ ಎರಡು ನೈಟ್ರಸ್ ಆಕ್ಸೈಡ್ ಆಪ್ಷನ್ ಮೂರು ಸಿಲ್ವರ್ ನೈಟ್ರೇಟ್ ಅಥವಾ ಆಪ್ಷನ್ ನಾಲ್ಕು ಟಾರ್ಟಾರಿಕ್ ಆಮ್ಲ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಸಿಲ್ವರ್ ನೈಟ್ರೇಟ್ ಅನ್ನುವ ಈ ಒಂದು ಕೆಮಿಕಲನ್ನು ಪ್ರಮುಖವಾಗಿ ಈ ಎಲೆಕ್ಟ್ರಲ್ ಶಾಯಿಯನ್ನು ರೂಪಗೊಳಿಸುವಂತ ಅಥವಾ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ನಿಟ್ಟಿನಲ್ಲಿ ಬಳಸಲಾಗುತ್ತೆ ಸಿಲ್ವರ್ ನೈಟ್ರೇಟ್ ಅಂತ ನೆನಪಿಟ್ಕೊಳ್ಳಿ ಇದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಗೌಪ್ಯವಾದಂತಹ ಕೆಮಿಕಲ್ಸ್ಗಳನ್ನು ಈ ಚುನಾವಣಾ ಶಾಯಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವುದರಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಪೇ ಮೈಸೂರು ಪೇಂಟ್ಸ್ ವಾರ್ನಿಷ್ ಲಿಮಿಟೆಡ್ನಿಂದ ಮಾಡಲಾಗುತ್ತೆ ಕೆಲವೊಂದಿಷ್ಟು ಕೆಮಿಕಲ್ಸ್ ಗಳನ್ನು ಬಳಸಲಾಗುತ್ತೆ ಅದರಲ್ಲಿ ಸಿಲ್ವರ್ ನೈಟ್ರೇಟ್ ಮುಖ್ಯವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸುಮಾರು ಹತ್ತರಿಂದ ಹದಿನೆಂಟು ಪರ್ಸೆಂಟ್ನಷ್ಟು ಪ್ರಮಾಣದಲ್ಲಿ ಈ ಸಿಲ್ವರ್ ನೈಟ್ರೇಟ್ ಈ ಎಲೆಕ್ಟ್ರಲ್ ಇಂಕ್ ಅನ್ನೂ ತಯಾರಿಸುವಂತಹ ನಿಟ್ಟಿನಲ್ಲಿ ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಕೆಳಗಿನ ಯಾವ ಸಂಸ್ಥೆಯಿಂದ ಆಪರೇಷನ್ ಅಮಾನತ್ ಅನ್ನುವ ಇನಿಷಿಯೇಟಿವ್ ಅನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಲಾಸ್ಟ್ ಸೆಷನ್ ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಆರ್ ಪಿ ಎಫ್ ರೈಲ್ವೆ ರಕ್ಷಣಾ ಪಡೆ ಅಥವಾ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ದೆಹಲಿ ಪೊಲೀಸ್ ಪಡೆ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ರೈಲ್ವೆ ಸಂರಕ್ಷಣಾ ಪಡೆ ಅಥವಾ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಈ ಒಂದು ಸಂಸ್ಥೆಯ ಮೂಲಕ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಈ ಆಪರೇಷನ್ ಅಮಾನತ್ ಅನ್ನುವ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿತ್ತು ಈ ಒಂದು ಇನಿಷಿಯೇಟಿವ್ ಕುರಿತಾದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಪ್ರಯಾಣಿಕರು ತಾವು ಕಳೆದುಕೊಂಡಂತಹ ಅಥವಾ ಬಿಟ್ಟು ಹೋಗಿರುವಂತಹ ಲಗೇಜ್ಗಳಾಗಿರ್ಬೋದು ಅಥವಾ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ಅವುಗಳನ್ನು ರಿಕವರ್ ಮಾಡಿಕೊಂಡು ಆ ಪ್ರಯಾಣಿಕರಿಗೆ ಹಿಂದಿರುಗಿಸುವಂತಹ ಒಂದು ಉಪಕ್ರಮದ ಹೆಸರು ಆಪ್ರೇಷನ್ ಅಮಾನತ್ ಅಂತ ಗುರುತಿಸಿಕೊಳ್ಳುತ್ತೆ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ಇದು ಸೊ ನಮ್ಮ ಕೇಂದ್ರ ರೈಲ್ವೆ ರಕ್ಷಣಾ ಪಡೆಯಿಂದ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಈ ಒಂದು ಸಂಸ್ಥೆಯ ಮೂಲಕ ಈ ಆಪರೇಷನ್ ಅಮಾನತ್ ಅನ್ನುವ ಈ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಿದಂತಹ ನೋಟ್ಸ್ಗಳನ್ನು ನೀವು ಫ್ರೀಯಾಗಿ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದ್ದು ಲಿಂಕನ್ನು ಕ್ಲಿಕ್ ಮಾಡುವುದರೊಂದಿಗೆ ಟೆಲಿಗ್ರಾಮ್ ಚಾನಲನ್ನು ಈಸಿಯಾಗಿ ಜಾಯಿನ್ ಆಗ್ಬೋದು ಅದೇ ರೀತಿಯಾಗಿ ಮಾರ್ಚ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕಂಪೈಲೇಷನ್ ಪಿ ಡಿ ಎಫ್ ನೋಟ್ಸ್ಗಳನ್ನು ಮತ್ತು ರೆಗ್ಯುಲರ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ